ಹೊರಟಿದೀವಿ ಸಿಟಿಗೆ. ಫ್ರೆಂಡ್ಸ್ ಹೆಂಗ್ ಕೂತಿದ್ದಾಳೆ ನೋಡಿ, ಅವಳ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ಸಹಾರ ಫ್ರೆಂಡ್ಸ್, ಚೆನ್ನಾಗಿರ್ಬೇಕಲ್ಲ, ಅದಕ್ಕೆ ಮೋಟಿವೇಟ್ ಮಾಡಿಬಿಟ್ಟು ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಹನ ಅಲ್ಲ. ಸೊ ಇವತ್ತಿಂದ ಸಹನಾಸ್ ವ್ಲಾಗ್ಸ್ ಅಂತ ನೇಮ್ ಚೇಂಜ್ ಮಾಡಿದ್ದೀನಿ. ಸೊ ಓಕೆ, ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇರೋದು, ಮತ್ತು ಫಸ್ಟ್ ಟೈಮ್ ಈ ಥರ ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇರೋದು. ಇಷ್ಟು ದಿನ ಬರೀ ವಾಯ್ಸ್ ಓವರ್ ಕೊಡ್ತಾ ಇದ್ದೆ. ಸೊ ಇವತ್ತು ನಾನೊಬ್ಳೆ ಮಾತಾಡಲ್ಲ, ನನ್ನ ಜೊತೆ ನನ್ನ ಫ್ರೆಂಡ್ ಇರ್ತಾಳೆ. ಸೊ ಮೀಟ್ ಮೈ ಫ್ರೆಂಡ್ ಶಕ್ತಿ ಕಣ್ಣನ್. ಹಾಯ್. ಓಕೆ ಓಕೆ ಫ್ರೆಂಡ್ಸ್, ಇದು ನಂದು ಫಸ್ಟ್ ವ್ಲಾಗ್ ಕ್ಯಾಮ್ರಾ ಮುಂದೆ. ಸೊ ಏನು ಮಾಡೋಣ ಅಂತ ಯೋಚನೆ ಮಾಡುವಾಗ ನನಗೆ ಅನಿಸಿದ್ದು, ಇನ್ನೇನು ಬರ್ಡೇ ಬರ್ತಾ ಇದೆ, ಸೊ ಡ್ರೆಸ್ ತಗೊಳಕ್ಕೆ ಹೋಗಬೇಕು. ಮತ್ತು ಇನ್ನೊಂದು ಏನಂದರೆ, ನಂದು ನನ್ನ ಫ್ರೆಂಡ್ದು ಒಂದೇ ದಿನ ಬರ್ಡೇ, ಸೊ ಇಬ್ಬರು ಒಟ್ಟಿಗೆ ಡ್ರೆಸ್ ತಗೊಳಕ್ಕೆ ಹೋಗ್ತಾ ಇದ್ದೀವಿ. ಅದರಿಂದ ಒಂದು ಸಣ್ಣದಾಗಿ ಒಂದು ವ್ಲಾಗ್ ಮಾಡ್ತೀನಿ, ನಾವೇನು ಶಾಪಿಂಗ್ ಮಾಡ್ತೀವಿ ಅಂತ. ಓಕೆನಾ? ಥ್ಯಾಂಕ್ ಯು. ಇವಾಗ ಹೊರಟಿದ್ದೀವಿ ಸಿಟಿಗೆ, ಮತ್ತು ಇವಾಗ ಓವರ್ ಟು ಮೈ ಫ್ರೆಂಡ್. ಸೊ ನನ್ನ ಫ್ರೆಂಡ್ ಹೇಳಿದಾಗೆ ನಾವು ಸಿಟಿಗೆ ಹೊರಟಿದ್ದೀವಿ. ಹೆಲ್ಮೆಟ್ ಹಾಕಿಲ್ಲ, ಹಾಕೋತೀವಿ. ಹೆಲ್ಮೆಟ್ ಹಾಕಿಲ್ಲ, ಹಾಕೋತೀವಿ. ಸೊ ಎಸ್, ನಾವು ಶಾಪಿಂಗ್ ಮಾಡುವಾಗ ಇವಾಗಿ ಹೊರಟಿದ್ದೀವಿ, ಹೋಗ್ತಾ ಇದ್ದೀವಿ. ಸಹನ ಅವ್ರು ಗಾಡಿ ಓಡಿಸ್ತಾ ಇದ್ದಾರೆ. ಸಹನ ಹಾಯ್. ಫ್ರೆಂಡ್ಸ್ ಹೆಂಗೆ ಕೂತಿದ್ದಾಳೆ ನೋಡಿ, ತಲೆ ಮೇಲೆ ಕೊಯ್ದುಕೊಂಡು. ಪಾಪ ಗಾಡೀಲಿ ಹೋಗ್ತಾ ಇದ್ದವರು ಯಾಕೆ, ಗಾಡೀಲಿ ಹೋಗ್ತಿದ್ದವ್ರು ಯಾಕೆ ಹಿಂಗೆ ಬಸ್ಸಲ್ಲಿ ಕೂತವ್ರೆ ಅಂತ ಅನ್ಕೋತಾ ಇದ್ದೀರಾ? ಈ ರೀಸನ್ನು. ಹಲೋ ರಾಧಾ ಮೇಡಮ್, ಹಾಯ್ ಮಾಡಿ ಒಂದು. ಹಾಂ, ಇವರು ನಮ್ಮಮ್ಮ. ಓಕೆ, ಮಧ್ಯಾಹ್ನ ಲಂಚ್ ಬ್ರೇಕ್ ಇತ್ತು ಅಂತ ಅವ್ರನ್ನ ಮೀಟ್ ಮಾಡ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಮತ್ತೆ ಹೋಗ್ತಾ ಆನ್ ದ ವೇ. ಸೊ ನನ್ನ ಫ್ರೆಂಡು ಲೈಕ್ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾಳೆ, ಸಹನಾಸ್ ವ್ಲಾಗ್ಸ್ ಅಂತ. ಲೈಕ್ ಅವಳಿಗೆ ತುಂಬ ಇಂಟ್ರೆಸ್ಟ್ ಇದೆ, ಅದೇ ಥರ ಚೆನ್ನಾಗೂ ಮಾಡ್ತಾಳೆ, ಚೆನ್ನಾಗಿ ಮಾತಾಡ್ತಾಳೆ. ಸೊ ಐ ರಿಕ್ವೆಸ್ಟ್ ಆಲ್, ಅವಳ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅವಳನ್ನ ಇನ್ನೂ ಜಾಸ್ತಿ ಬೆಳೆಸಿ. ಥ್ಯಾಂಕ್ ಯು. ಇದು ಯಾವ್ದೋ ಝಮ್ಝಮ್ ಬಜಾರ್ ಹೇಳ್ಕೊಂಬಂದವಳೆ ಅಂತ. ಶಕ್ತಿ ಕಣ್ಣನ್, ನನ್ಗೆ ಯಾರು ಗೊತ್ತು? ಓಕೆ, ಸೊ ಅದೇ ಪ್ರೀವಿಯಸ್ ಆಗಿ ನೋಡಿರ್ತೀರಾ, ಝಮ್ಝಮ್ ಬಜಾರ್ಗೆ ಹೋಗಿರ್ತೀವಿ. ಅಲ್ಲಿ ಆ್ಯಕ್ಚುಲಿ ನಮ್ಮ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂಗೆ ಏನೂ ಸಿಗಲಿಲ್ಲ, ಅದಕ್ಕೆ ಈಗ ಸಿಟಿ ಕಡೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಟ್ರಾಫಿಕ್ ಗೈಸ್, ಟ್ರಾಫಿಕ್ ಬರ್ತಾ ಬರ್ತಾ ಯಾಕೋ ಮೈಸೂರು ಬ್ಯಾಂಗ್ಳೂರನ್ನೇ ಮೀರ್ಸಂಗಿದೆ, ಹೆವಿ ಟ್ರಾಫಿಕ್. ಆ್ಯಂಡ್ ಇದು ನಮ್ಮ ರಾಧಾ ಮೇಡಮ್ ಅವ್ರು ಆಜ್ಞೆ ಮಾಡಿದ್ರು ಅವ್ರಿಗೆ ಕೆ ಎಸ್ ಟಿ ತೊಗೊಬರ್ಬೇಕು ಅಂತ. ಸೊ ಹೋಗಿದ್ದೆ ತೊಗೊಬರೋದಕ್ಕೆ. ಫೈನಲಿ ಆನಂದ್ ಬ್ರದರ್ಗೆ ಬಂದಿದ್ದೀವಿ. ತೊಳೆ ನೋಡಿ ಫ್ರೆಂಡ್ಸ್, ನೋಡಿ ಆಂಟಿ ಜೊತೆ ಜೋರ್ ಮಾಡ್ತಾವಳೆ ಫ್ರೆಂಡ್ಸ್. ಫ್ರೆಂಡ್ಸ್ ಹೆಂಗ್ ನುಲಿತಾವಳೆ ನೋಡಿ ಫ್ರೆಂಡ್ಸ್. ಊಟ ಖುಷಿ ಸಿಕ್ಕಿದ ಖುಷಿಗೆ ನನ್ನೇ ಬಿಟ್ಬಿಟ್ಟು ಓಡಾಡ್ತಾವಳೆ ಗೈಸ್. ಚೂರು ಬೇಡ ಬೇಕಾ ಅಂತ ಕೇಳ್ತಾ ಇಲ್ಲ. ಆ್ಯಂಡ್ ಇಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಝೂಡಿಯೋಗೆ ಹೋದ್ವಿ. ಸೊ ಸಹನಾಜನ್ ಶೂ ಪ್ಲೇಸ್. ಅಲ್ಲಿ ನಮಗೆ ಬೇಕಾಗಿದ್ದು ಯಾವುದು ಸೆಲೆಕ್ಷನ್ ಆಗಲಿಲ್ಲ. ಸೊ ವಿ ಲೆಫ್ಟ್ ನಂಬರ್. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಒಂದು ಐಸ್ ಕ್ರೀಮ್ ಶಾಪಿಗೆ ಬಂದ್ವಿ. ಫುಲ್ ಟಯರ್ಡ್ ಆಗಿದ್ವಿ ತಿನ್ನೋಣ ಅಂತ. ಅಲ್ಲಿ ನಮ್ಮ ಹುಡುಗಿ ಏನು ಹೇಳ್ತಾನೆ ಕೇಳೋಣ ಬನ್ನಿ. ಸಹನಾಜ್ ವ್ಲಾಗ್ಸ್ ಅಂತ. ಸೊ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅವಳಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನನ್ನ ಫ್ರೆಂಡ್ ಚೆನ್ನಾಗಿರ್ಬೇಕಲ್ವ, ಅದಕ್ಕೆ ಮೋಟಿವೇಟ್ ಮಾಡಿಬಿಟ್ಟು ಮಾಡಿ. ಥ್ಯಾಂಕ್ ಯು. ಸೊ ಶಾಪಿಂಗ್ ಮುಗೀತು, ಟುವರ್ಡ್ಸ್ ಮನೆ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಟ್ರಾಫಿಕ್ ನೋಡಿ ಎಷ್ಟಿದೆ ಅಂತ. ಇಲ್ಲಿಗೆ ನಂದು ಶಾಪಿಂಗ್ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಥ್ಯಾಂಕ್ ಯು ಎಲ್ರಿಗೂ, ಮತ್ತು ಥ್ಯಾಂಕ್ಸ್, ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಫ್ರೆಂಡ್ ಶಕ್ತಿ. ಅವಳೇ ನನಗೆ ವಿಡಿಯೋ ಮಾಡೋಕ್ಕೆಲ್ಲ ಮೋಟಿವೇಟ್ ಮಾಡಿದ್ದು. ಸೊ ಥ್ಯಾಂಕ್ ಯು.